ಇದೊಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾದಂತ ದಿನ. ನಾನು ಆಗಾಗ ಹೇಳ್ತಾ ಇದ್ದೇನೆ, ಮನುಷ್ಯ ಹುಟ್ಟದ ಮೇಲೆ ಯಾವ್ದಾರು ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅಂತೇಳಿ ಈ ಹೋರಾಟ, ಈ ಧ್ವನಿ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಈ ಕರ್ನಾಟಕ ರಾಜ್ಯದ ಜನತೆ, ನಾನು ನೀವು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಕೂತಿಲ್ಲ, ಇಡೀ ರಾಜ್ಯದ ಜನತೆ ಏನು ನಮ್ಗೆ ಆಶೀರ್ವಾದ ಮಾಡಿ 136 ಸೀಟನ್ನ ಕೊಟ್ಟಿದ್ದಾರೆ. ನಮ್ಮ ರಕ್ತ, ನಮ್ಮ ಬೇರು, ನಮ್ಮ ತೆರಿಗೆ, ನಮ್ಮ ಹಕ್ಕು, ಜಸ್ಟಿಸ್ ಫಾರ್ ಕರ್ನಾಟಕ. ನಮ್ಮ ತೆರಿಗೆ, ನಮ್ಮ ಪಾಲನ್ನ ಕೇಳಲಿಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ. ಇದು ಇವತ್ತು ನಾವೇನ್ ಮಾತಾಡ್ತಾ ಇದ್ದೀವಿ, ನಾವೇನ್ ಇಲ್ಲಿ ಸೇರಿದ್ದೇವೆ, ನಮ್ಮ ಜನರ ಋಣವನ್ನ ತೀರಿಸಲಿಕ್ಕೆ, ಬಡವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ. ಏನು ಬರಗಾಲದಲ್ಲಿ ಏನು ನಮ್ಮ ಜನ ಏನು ತತ್ತರಿಸ್ತಾ ಇದ್ದಾರೆ, ಅವ್ರಿಗೆ ಹಸುವನ್ನ ತುಂಬಲಿಕ್ಕೆ, ಹೊಟ್ಟೆಯನ್ನು ತುಂಬಲಿಕ್ಕೆ ನಾವು ಭಾವನೆ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇಲ್ಲ, ಬದುಕಿಗೋಸ್ಕರ ನಾವು ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ, ಸಿದ್ಧಾಂತದ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇದ್ದೇವೆ. ಇವತ್ತು ತಮ್ಗೆ ಹೇಳದಿಷ್ಟೇ, ಮಿಕ್ಕಿದ ಭಾಷಣ ನಾನು ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡ್ತೇವೆ. ಈಗ ನಾನು ಸ್ವಾಗತವನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೆಲವರಿಗೆಲ್ಲ ಯಾರು ಮಂತ್ರಿಗಳು ಶಾಸಕರುಗಳು ತಮ್ಮ ವಿಚಾರವನ್ನ ಜನರ ಮುಂದೆ ಇಡಬೇಕು ಅಂತಿದ್ದಾರೆ, ಅದೆಲ್ಲ ಅವರ ಇಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು, ಕೊನೆಗೆ ಮುಖ್ಯಮಂತ್ರಿಗಳು ತಮ್ಮನ್ನ ಉದ್ದೇಶಿಸಿ ಈ ವಿಚಾರವನ್ನ ಬಹಳ ಚೆನ್ನಾಗಿ ತಮಗೆ ತಿಳಿಸ್ತಾರೆ.